ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಾನು ಋಷಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗದ ಯೋಗ ಯಾವಾಗ ಬರುತ್ತೆ, ಸರ್ಕಾರಿ ಉದ್ಯೋಗದ ಯೋಗ ಬರಬೇಕಂದ್ರೆ ಯಾವ ರೀತಿ ಆಗಿರತಕ್ಕಂತ ಗ್ರಹಗಳು ಪ್ರಭಾವ ಬೀರಬೇಕಾಗುತ್ತೆ ಜಾತಕದಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡೋಣಿದ್ದೇನೆ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ಗೆ ತಾವು ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ರೆ ಕೆಳಗಡೆ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತ ಗಂಟೆ ಚಿತ್ರವನ್ನು ಒತ್ತಿ ಇದೇ ರೀತಿ ಆಗಿರತಕ್ಕಂತ ವಿಡಿಯೋಗಳನ್ನು ನೋಡ್ತಾ ಇರಿ। ಹಾಗಾದ್ರೆ ಋಷಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗದ ಯೋಗ ಯಾವಾಗ ಬರುತ್ತೆ ಒಂದೊಂದೇ ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ। ಸರ್ಕಾರಿ ಉದ್ಯೋಗದ ಯೋಗ ಬರಬೇಕಂದ್ರೆ ಮುಖ್ಯವಾಗಿರತಕ್ಕಂತ ನಾಲ್ಕು ವಿಷಯಗಳು ನಿಮ್ಮ ಮೇಲೆ ಪ್ರಭಾವ ಬೀರಬೇಕಾಗುತ್ತೆ, ನಿಮ್ಮ ಜಾತಕದಲ್ಲಿ ಪ್ರಭಾವ ಬೀರಬೇಕಾಗುತ್ತೆ। ಅದರಲ್ಲಿ ಮೊದಲನೇದಾಗಿ ಗ್ರಹಗಳ ದೃಷ್ಟಿಗಳು, ಯಾವ ಗ್ರಹಗಳ ದೃಷ್ಟಿಗಳು ಬೀರಬೇಕಂತ ಆಮೇಲೆ ಹೇಳ್ತೀನಿ, ಗಮನ ಇಟ್ಟು ಕೇಳಿರಂತೆ। ಗ್ರಹಗಳ ದೃಷ್ಟಿ ಬೀಳಬೇಕಾಗುತ್ತೆ, ಜೊತೆಯಲ್ಲಿ ಯಾವ ಗ್ರಹಗಳು ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಬಂದು ಸೇರಿಕೊಂಡಿದೆ ಅದನ್ನು ನೋಡಬೇಕಾಗುತ್ತೆ। ಯಾವ ರೀತಿಯಾಗಿರತಕ್ಕಂಥ ಗ್ರಹಗಳು ಕೂತ್ಕೊಂಡ್ರೆ ಅನುಕೂಲ ಮತ್ತು ಅನಾನುಕೂಲ ಅಂತ ಆಮೇಲೆ ಹೇಳ್ತೀನಿ। ಅದೇ ರೀತಿಯಾಗಿ ದಶಾ ಮತ್ತು ಭುಕ್ತಿ, ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಯಾವ ಗ್ರಹಗಳ ದಶಾ ಭುಕ್ತಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೂ ಸಹ ನೋಡಬೇಕಾಗುತ್ತೆ। ಹಾಗೆಯೇ ಗೋಚಾರದಲ್ಲಿ ಯಾವ ರೀತಿಯಾಗಿರತಕ್ಕಂಥ ಗ್ರಹಗಳ ಪ್ರಭಾವ ಇದೆ, ಬಲಾಬಲ ಹೇಗಿದೆ, ಇದೆಲ್ಲವನ್ನು ಸಹ ನೋಡಬೇಕಾಗುತ್ತೆ। ಈ ನಾಲ್ಕು ವಿಷಯಗಳು ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಋಷಭ ರಾಶಿಯವರಿಗೆ। ಹಾಗಾದರೆ ಈಗ ಒಂದೊಂದೇ ವಿಷಯನ ತಿಳ್ಕೊಳ್ಳೋಣ, ಋಷಭ ರಾಶಿಯವರಿಗೆ ಯಾವ ಗ್ರಹಗಳ ದೃಷ್ಟಿ ಬೀರಿದರೆ ಅನುಕೂಲ ಆಗುತ್ತಂತ ನೋಡೋಣ। ಮುಖ್ಯವಾಗಿ ಋಷಭ ರಾಶಿಯವರಿಗೆ ಬುಧ ಗ್ರಹದ ದೃಷ್ಟಿ, ಶುಕ್ರ ಗ್ರಹದ ದೃಷ್ಟಿ ಬೀರಿದರೆ ಅನುಕೂಲ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಅದರ ಜೊತೆಗೆ ಕುಜ ಗ್ರಹದ ದೃಷ್ಟಿನೂ ಸಹ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಅನುಕೂಲವನ್ನು ಮಾಡಿಕೊಡುತ್ತೆ। ಯಾವುದ್ಯಾವುದು ಬುಧ ಗ್ರಹ, ಶುಕ್ರ ಗ್ರಹ ಮತ್ತು ಕುಜ ಗ್ರಹದ ದೃಷ್ಟಿ ಬೀರಿದರೆ ಅವರಿಗೆ ಸರ್ಕಾರಿ ಉದ್ಯೋಗೋದ್ಯೋಗ ಅದ್ಭುತವಾಗಿರುತ್ತೆ। ರಾಶಿಗೆ ದೃಷ್ಟಿ ಕೊಡ್ತಕ್ಕಂಥದ್ದು ಅಥವಾ ಲಗ್ನಕ್ಕೆ ದೃಷ್ಟಿ ಕೊಡತಕ್ಕಂಥದ್ದು ಇದು ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡುತ್ತೆ ಋಷಭ ರಾಶಿಯವರಿಗೆ। ಆದರೆ ಒಂದು ಸಣ್ಣ ಸಮಸ್ಯೆನೂ ಸಹ ಅಲ್ಲಿ ಆಗುತ್ತೆ, ಒಂದು ವೇಳೆ ಋಷಭ ರಾಶಿಯವರಿಗೆ ದೃಷ್ಟಿ ಕೊಡ್ತಕ್ಕಂಥ ಕುಜ ಗ್ರಹ ಸಪ್ತಮದಲ್ಲಿ ಕೂತ್ಕೊಂಡ್ಬಿಟ್ರೆ, ಅದೇ ರೀತಿಯಾಗಿ ಋಷಭ ರಾಶಿಗೆ ದೃಷ್ಟಿ ಕೊಡ್ತಕ್ಕಂಥ ಶುಕ್ರ ಗ್ರಹ ಅವನು ಸಹ ಸಪ್ತಮ ಸ್ಥಾನದಲ್ಲಿ ಕೂತ್ಕೊಂಡಾಗ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು। ಶುಕ್ರ ಗ್ರಹ ಕೂತ್ಕೊಂಡಾಗ ಒಂದು ಕಾರಕ ಭಾವನ ಆಸ್ತಿ ಅಂತ ಹೇಳ್ತೀವಿ, ಕುಜ ಗ್ರಹ ಕೂತ್ಕೊಂಡಾಗ ಸಪ್ತಮದಲ್ಲಿ ಕಳತ್ರ ದೋಷ ಅಂತ ಹೇಳ್ತೀವಿ। ಈ ರೀತಿಯಾಗಿರ್ತಕ್ಕಂಥ ಗ್ರಹಗಳು ಕೂತ್ಕೊಂಡಾಗ ಸ್ವಲ್ಪ ದೋಷ ಆಗುತ್ತೆ ಏಳನೇ ಸ್ಥಾನಕ್ಕೆ, ಅದರಿಂದ ಮದುವೆ ಜೀವನದಲ್ಲಿ ಏರಿಳಿತ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು ಆಗುವಂಥದ್ದು ಇರುತ್ತೆ। ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅದಕ್ಕೆ ಮುಂದೆ ನೋಡೋಣ। ಆದರೆ ಈಗ ಈ ಗ್ರಹಗಳ ದೃಷ್ಟಿ ಕೊಟ್ಟಾಗ ಸರ್ಕಾರಿ ಉದ್ಯೋಗಕ್ಕೆ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗುತ್ತೆ। ಒಂದು ವೇಳೆ ರವಿಗ್ರಹ ಅಥವಾ ಚಂದ್ರಗ್ರಹ ಸಪ್ತಮ ಸ್ಥಾನದಿಂದ ದೃಷ್ಟಿ ಕೊಟ್ಟರೆ ಋಷಭ ರಾಶಿಗೆ ಸ್ವಲ್ಪ ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟಂಗೆ ಏರಿಳಿತ ಆಗುವಂಥದ್ದು ಇರುತ್ತೆ, ಆದರೆ ರವಿಗ್ರಹ ದೃಷ್ಟಿ ಕೊಟ್ಟಾಗ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಚಂದ್ರಗ್ರಹ ದೃಷ್ಟಿ ಕೊಟ್ಟರೆ ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಆಗದೇ ಇರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ। ಇದು ದೃಷ್ಟಿಗಳಿಗೆ ಸಂಬಂಧಪಟ್ಟಂಗೆ ಆಯಿತು. ಇನ್ನು ರಾಶಿ ಅಥವಾ ಲಗ್ನದಲ್ಲಿ ಯಾವ ಗ್ರಹಗಳು ಕೂತ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನೋಡೋಣ. ರಾಶಿ ಅಥವಾ ಲಗ್ನದಲ್ಲಿ ಋಷಭ ರಾಶಿ ಅಥವಾ ಋಷಭ ಲಗ್ನದಲ್ಲಿ ಅಥವಾ ಋಷಭ ರಾಶಿಯವರ ಜಾತಕದಲ್ಲಿರತಕ್ಕಂಥ ಲಗ್ನಕ್ಕೆ, ಅಲ್ಲಿ ಬುಧಗ್ರಹ, ಶುಕ್ರಗ್ರಹ, ಶನಿಗ್ರಹ ಮತ್ತು ಕುಜಗ್ರಹ ಕೂತ್ಕೊಂಡ್ರೆ ಅನುಕೂಲ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಶನಿಗ್ರಹ ಅಶುಭ ಗ್ರಹ ಆದ್ರೂ ಸಹ ಅನುಕೂಲ ಮಾಡಿಕೊಡ್ತಾನೆ ಋಷಭ ರಾಶಿಯವರಿಗೆ, ಯಾಕಂದರೆ ಋಷಭ ರಾಶಿಗೆ ಶನಿಗ್ರಹ ಮಿತ್ರಗ್ರಹ ಆಗ್ತಾನೆ. ಅದೇ ರೀತಿಯಾಗಿ ಬುಧ ಗ್ರಹ ಕೂತ್ಕೊಂಡ್ರೂ ಸಹ ಬುಧ ವಿದ್ಯಾವಂತ ಬುದ್ಧಿಕಾರಕ ಅಂತ ಹೇಳ್ತೀವಿ, ವ್ಯವಹಾರಕ್ಕೆ ಕಾರಕ ಗ್ರಹ ಅಂತ ಹೇಳ್ತೀವಿ, ಅವನು ಋಷಭ ರಾಶಿಯಲ್ಲೇ ಕೂತ್ಕೊಂಡ್ರೆ ಅಥವಾ ಋಷಭ ಲಗ್ನದಲ್ಲಿ ಕೂತ್ಕೊಂಡ್ರೆ ಅಥವಾ ಋಷಭ ರಾಶಿಯವರ ಲಗ್ನದಲ್ಲಿ ಕೂತ್ಕೊಂಡ್ರೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಅದೇ ರೀತಿಯಾಗಿ ಶುಕ್ರಗ್ರಹ ಕೂತ್ಕೊಂಡ್ರು ಅನುಕೂಲ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ವೇಳೆ ಲಗ್ನ ಅಥವಾ ರಾಶಿಯಲ್ಲಿ ರವಿ ಅಥವಾ ಚಂದ್ರ ಕೂತ್ಕೊಂಡ್ರೆ ವ್ಯತ್ಯಾಸಗಳಾಗುವಂಥದ್ದು ಇರುತ್ತೆ, ಆದರೆ ಚಂದ್ರ ಋಷಭ ರಾಶಿಯಲ್ಲಿ ಕೂತ್ಕೊಂಡಾಗ ಉಚ್ಚ ಸ್ಥಾನಕ್ಕೆ ಬಂದು ಕೆಲವೊಂದು ಹಂತದಲ್ಲಿ ಅವನು ಲಾಭವನ್ನು ಮಾಡಿಕೊಡ್ತಾನೆ. ರವಿಗ್ರಹನು ಋಷಭ ರಾಶಿಯಲ್ಲಿ ಬಂದು ಕೂತ್ಕೊಂಡ್ರೂ ಸಹ ಅನುಕೂಲವನ್ನು ಮಾಡಿಕೊಡುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಇಷ್ಟು ಗ್ರಹಗಳಲ್ಲಿ ಅತಿ ಮುಖ್ಯವಾಗಿ ಅನುಕೂಲ ಮಾಡಿಕೊಡ್ತಕ್ಕಂಥವನು ಕುಜಗ್ರಹ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಋಷಭ ರಾಶಿಯವರಿಗೆ, ಇದು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾವ ದಶೆ ಯಾವ ಭುಕ್ತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟಂಗೆ, ಸರ್ಕಾರಿ ಉದ್ಯೋಗ ಹುಡುಕ್ತಕ್ಕಂಥವ್ರಿಗಾಗಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಅವರ ವೃತ್ತಿಯಲ್ಲಿ ಏಳಿಗೆ ಅಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಆಗುತ್ತಂದರೆ ಮುಖ್ಯವಾಗಿ ಕುಜ ದಶೆ ಮತ್ತು ಕುಜ ಭುಕ್ತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಲಾಭವನ್ನು ಪಡಿತೀರಾ. ಸರ್ಕಾರಿ ಉದ್ಯೋಗದಲ್ಲಿ ಒಂದಿಷ್ಟು ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ಪ್ರಮೋಷನನ್ನು ಪಡಿತಕ್ಕಂಥದ್ದು, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು ಆಗುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ.
ವೃಷಭ ರಾಶಿಯವರಿಗೆ. ಅದೇ ರೀತಿಯಾಗಿ ಬುಧ ದೇಶ ಬುಧ ಭುಕ್ತಿಯಲ್ಲೂ ಸಹ ಅನುಕೂಲ ಆಗುತ್ತೆ, ಶುಕ್ರ ದೇಶ ಶುಕ್ರ ಭುಕ್ತಿಯಲ್ಲೂ ಸಹ ಅನುಕೂಲ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಶನಿ ದೇಶ ಶನಿ ಭುಕ್ತಿಯಲ್ಲಿ ಅನುಕೂಲ ಆಗಬಹುದು ಆಗದೇನೆ ಇರಬಹುದು. ಯಾಕಂದರೆ ಶನಿ ಗ್ರಹ ವೃಷಭ ರಾಶಿಗೆ ಯೋಗಾಧಿಪತಿಯನ್ನು ಆಗ್ತಾನೆ, ಬಾಧಕಾಧಿಪತಿಯೂ ಆಗ್ತಾನೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ರವಿ ದೇಶ ರವಿ ಭುಕ್ತಿ ಚಂದ್ರ ದೇಶ ಚಂದ್ರ ಭುಕ್ತಿಯಲ್ಲಿ ಅನುಕೂಲ ಆಗದೇ ಇರಬಹುದು, ಯಾಕಂದರೆ ಶತ್ರುಗ್ರಹಗಳಾಗ್ತವೆ. ಆದರೂ ಸಹ ರವಿ ದೇಶ ರವಿ ಭುಕ್ತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅನುಕೂಲವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಇವೆಲ್ಲವನ್ನು ನೋಡಿದಾಗ ಅತಿ ಮುಖ್ಯವಾಗಿ ಕುಜ ದೇಶ ಕುಜ ಭುಕ್ತಿಯಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ಚಾರ್ಟ್ ಇರುತ್ತೆ, ದಶಾಭುಕ್ತಿ ಚಾರ್ಟ್ ಅಂತ ಇರುತ್ತೆ. ಆ ಚಾರ್ಟಲ್ಲಿ ಕುಜ ದೇಶ ಕುಜ ಭುಕ್ತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ಅವರೇಜ್ ಆಗಿರ್ತಕ್ಕಂಥ ಸಮಯ ಬಂದು ರವಿ ದೇಶ ರವಿ ಭುಕ್ತಿ ಚಂದ್ರ ದೇಶ ಚಂದ್ರ ಭುಕ್ತಿ ಶನಿ ದೇಶ ಶನಿ ಭುಕ್ತಿ ಆಗುತ್ತೆ. ಅತಿ ಮುಖ್ಯವಾಗಿರ್ತಕ್ಕಂಥ ದಶಾಭುಕ್ತಿ ಬಂದು ಕುಜ ದೇಶ ಕುಜ ಭುಕ್ತಿ, ಬುಧ ದೇಶ ಬುಧ ಭುಕ್ತಿ ಇವು, ಮತ್ತು ಶುಕ್ರ ದೇಶ ಶುಕ್ರ ಭುಕ್ತಿ ಇವು ಅದ್ಭುತವಾಗಿರ್ತಕ್ಕಂಥ ಸಮಯ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸರ್ಕಾರಿ ಉದ್ಯೋಗ ಸಿಗತಕ್ಕಂಥ ಸಾಧ್ಯತೆಗಳು ಅತ್ಯಂತ ಅಧಿಕವಾಗಿರುತ್ತೆ. ಇನ್ನು ಕೊನೆಯದಾಗಿ ಗೋಚಾರದಲ್ಲಿ ಯಾವ ರೀತಿ ಇರಬೇಕಂತ ನೋಡಬೇಕಾಗುತ್ತೆ. ಗೋಚಾರದಲ್ಲಿ ಶನಿಯ ಪ್ರಭಾವ ಹೇಗಿರಿದೆ, ಗೋಚಾರದಲ್ಲಿ ನಿಮ್ಮ ಈ ಸದ್ಯಕ್ಕೆ ನಿಮ್ಮ ರಾಶಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ, ಗುರುಬಲ ಹೇಗಿದೆ, ಇದೆಲ್ಲವನ್ನು ನಾವು ತಿಳ್ಕೋಬೇಕಾಗುತ್ತೆ. ಗೋಚಾರದಲ್ಲಿ ಸಹ ಯಾವ ರೀತಿಯಾಗಿರ್ತಕ್ಕಂಥ ಗ್ರಹಗಳ ಬಲಬಲ ಇದೆ ಅದನ್ನು ಸಹ ನಾವು ನೋಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ಸಾಡೆ ಸಾತಿ ನಡೀತಾ ಇದೆಯಾ, ಸರ್ಪದೋಷದ ಎಫೆಕ್ಟ್ ಏನಿದೆ, ಶನಿಯ ಪ್ರಭಾವ ಹೇಗಿದೆ, ಇದೆಲ್ಲವನ್ನು ಸಹ ನಾವು ತಿಳ್ಕೋಬೇಕಾಗುತ್ತೆ. ಇದರ ಜೊತೆಯಲ್ಲಿ ನಿಮ್ಮ ಜಾತಕದಲ್ಲಿರತಕ್ಕಂಥ ಗ್ರಹಗತಿಗಳು ಅಷ್ಟೇ ಮುಖ್ಯ ಆಗುತ್ತೆ. ಆದ್ದರಿಂದ ಜಾತಕವನ್ನು ತೋರಿಸೋದಾದರೆ ಟೈಮ್ ತೊಗೊಂಡು ನೇರ ಬಂದು ಭೇಟಿಯಾಗಿ, ಅಂಜನ ಹಾಕ್ಸಿದ್ರೆ 8ರಿಂದ 12 ವರ್ಷ, ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕ್ತೀವಿ, ಇಲ್ಲಾಂದರೆ ಅಂಜನವನ್ನು ಹಾಕಲ್ಲ. ಇಲ್ಲ ಡೈರೆಕ್ಟು ನಿಮಗೆ ಅಂಜನ ಬೇಕಾದ್ರೆ ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರೋ ಮಕ್ಕಳಿಗೆ ಅಂಜನವನ್ನು ಹಾಕಿ ಸಮಸ್ಯೆ ಏನಾದರೂ ಆಗಿದೆಯಾ, ಸಮಸ್ಯೆಗೆ ಕಾರಣ ಏನು ಅಂತ ನೀವೇ ಸ್ಪಷ್ಟವಾಗಿ ಅಲ್ಲಿ ತಿಳ್ಕೋಬೋದು. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟ ದಿಗ್ಬಂಧನವನ್ನು ತರಿಸ್ಕೊಂಡು ಮನೆಯಲ್ಲಿ ಓಡಿಸ್ಕೊಡ್ರಿ. ವೃಷಭ ರಾಶಿಯವರು ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರೆ ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಡಿಸೋಕೆ ಪ್ರಯತ್ನ ಪಟ್ಟರು ಎಫೆಕ್ಟ್ ಆಗಲ್ಲ, 8ರಿಂದ 10 ವರ್ಷಗಳ ಕಾಲ ರಕ್ಷಣೆ ಕೊಡುತ್ತೆ. ಇದರ ಜೊತೆಗೆ ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟಂಗೆ ಸರ್ವಕಾರಿ ಸಿದ್ಧಿ ಯಂತ್ರವನ್ನು ಮಾಡ್ತೀವಿ, ಅದನ್ನು ಸಹ ತರಿಸ್ಕೊಂಡು ನೀವು ಅಳವಡಿಸ್ಕೊಳ್ಳೋದ್ರ ಮೂಲಕ ಒಂದಿಷ್ಟು ಅನುಕೂಲವನ್ನು ಪಡಿಬಹುದು. ಈಗ ಹೇಳ್ತಕ್ಕಂಥ ಗ್ರಹಗಳ ಅನುಕೂಲ ಮತ್ತು ಅನಾನುಕೂಲಗಳು ಏನೇ ಇದ್ರೂ ಸಹ ನಿಮ್ಮ ಪ್ರಯತ್ನ ನಿಮ್ಮ ಎಫರ್ಟು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿದ್ದಾಗ ನಿಮಗೆ ಆ ಯೋಗ ಸಿಗುತ್ತೆ, ಅದರಿಂದ ಅನುಕೂಲ ಪಡಿತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಇದೆಲ್ಲವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ, ಕೆಳಗಡೆರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ನೋಡ್ತಿ, ಇದೇ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳು ನೋಡ್ತಾ ಇರಿ. ವೃಷಭ ರಾಶಿಯವರು ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿ, ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಸಹ ಮಾಡಿ, ಖಂಡಿತವಾಗೂ ಸಹ ಎಲ್ಲೇ ಒಂದು ಹಂತದಲ್ಲಿ ಲಾಭವನ್ನು ಪಡಿತಕ್ಕಂಥಾಗುತ್ತೆ. ಇದೇ ರೀತಿಯಾಗಿರ್ತಕ್ಕಂಥ ಮುಂದೆ ವೀಡಿಯೋಗಳನ್ನು ಸಹ ನಾನು ತೊಗೊಂಡು ಬರ್ತಾ ಇರ್ತೀನಿ. ದೇವರನ್ನು ಆರಾಧನೆ ಮಾಡುವ ವಿಧಾನ ಹೇಗೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಮಂತ್ರಗಳು ಹೇಳಬೇಕು, ಇದು ಸಂಬಂಧಪಟ್ಟಂಗೆ ನಮ್ಮ ಅಂಜನ ಭೋಜ್ ಚಾನಲ್ಲಿ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿದ್ರೆ ಅಲ್ಲಿ ಹೋಗಿ ನೋಡಿ. ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಲ್ಲಿ ಅಂತ ಹಾರೈಸ್ತಾ, ಆ ಭಗವದ್ಗೀತಾಯ್ತಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ನಮಸ್ಕಾರ.